a spherical conductor of radius 12 cm has a charge of 1.6 into 10 to the power of minus 7. ಅದು ಫಸ್ಟ್ ಸ್ಪೆರಿಕಲ್ ಅಂದರೆ ಯಾವ ಥರ ಇರ್ತೈತೆ ಶೇಪ್ ಅಂದರೆ ದಿಸ್ ಈಸ್ ದ ಸ್ಪೆರಿಕಲ್, ದಿಸ್ ಒನ್ ಈಸ್ ದ ರೇಡಿಯಸ್, ಹೌದಾ. ಸರೌಂಡಿಂಗ್ ಆಫ್ ದ ಸ್ಪೆರಿಕಲ್ ದ ಪಾಸಿಟಿವ್ ಚಾರ್ಜಸ್ ವಿಲ್ ಬಿ ಪ್ರೆಸೆಂಟ್, ಹೌದಲ್ರಿ. ದ ಚಾರ್ಜ್ ವ್ಯಾಲ್ಯೂ ಈಸ್ 1.6 × 10⁻⁷ ಕೂಲಂ, ಹೌದಾ. ಅದೇ ರೀತಿಯಾಗಿ 18 cm ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. 18 ಅಂದರೆ 18 × 10⁻²⁰ ಮೀಟರ್, ಅದ್ರ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ ಕಂಡುಹಿಡಬೇಕು, ಎ ಪಾರ್ಟ್ನ ಏನಂತೇಳಿ ಕೇಳಿದಾರೆ ಇಲ್ಲಿ ಅಂತಂದರೆ ಇನ್ಸೈಡ್ ದ ಸ್ಪಿಯರ್ ಅಂತೇಳಿ ಕೇಳ್ಯಾರ, ಅಂದರೆ ಇನ್ಸೈಡ್ ದ ಸ್ಪಿಯರ್. ಇಲ್ಲಿ ಇನ್ಸೈಡ್ ದ ಸ್ಪಿಯರ್ ಏನಾಗ್ತೈತೆ ಅಂದರೆ ಇನ್ಸೈಡ್ ದ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ. ಇನ್ಸೈಡ್ ದ ಸ್ಪಿಯರ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತೇಳಿ ಕೇಳಿದರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎನಿ ಕಂಡಕ್ಟರ್ ಈಸ್ ಆಲ್ವೇಸ್ ಝೀರೋ, ಹೌದಾ. ನೆಕ್ಸ್ಟ್ ಬಿ, ನೆಕ್ಸ್ಟ್ ಒನ್ ಯಾವುದಂದ್ರೆ ಬಿ, ಇದರಲ್ಲಿ ಬಿನಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದರೆ ಜಸ್ಟ್ ಔಟ್ಸೈಡ್ ದ ಸ್ಪಿಯರ್ ಅಂತೇಳಿ ಹೇಳಿದ್ದಾರೆ. ಸೊ ಇ ಈಕ್ವಲ್ಸ್ ಟು ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇ ಈಕ್ವಲ್ಸ್ ಟು ಕೆ ಅಂದರೆ ವ್ಯಾಲ್ಯೂ 9 × 10⁻⁹ ಇಂಟು ಕ್ಯೂ ಅಂದರೆ 1.6 × 10⁻⁷ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದರೆ, ಆರ್ ಸ್ಕ್ವೇರ್ ಅಂದರೆ ಏನು ಬರ್ತೈತ್ರಿ ವ್ಯಾಲ್ಯೂ ಇಲ್ಲಿ, ಆರ್ ಈಕ್ವಲ್ಸ್ ಟು 12 cm ರೇಡಿಯಸ್, ರೇಡಿಯಸ್ ಆರ್ ಈಕ್ವಲ್ಸ್ ಟು 12 cm ಅಂತೇಳಿ ಕೊಟ್ಟಾರೆ. ಅಂದರೆ 12 × 10⁻²⁰ ಬರ್ತೈತ್ರಿ ಮೀಟರ್ನಲ್ಲಿ ಮಾಡಿದರೆ. ಇದನ್ನು ಏನು ಬರ್ತೀವಿ ಇಲ್ಲ ಅಂದರೆ 12 × 10⁻²² ಹೌದಾ. 9 × 1.6 ಅಂದರೆ 14.4 × 10⁻² ಬೇಸ್ ಇಸ್ ಸೇಮ್, 9 − 7 = 2 ಡಿವೈಡೆಡ್ ಬೈ 12² ಏನಾಗ್ತದೆ 144 × 10⁻²⁴ - 4 ಹೌದ್ರಿ. ನೆಕ್ಸ್ಟ್ ನೋಡ್ರಿ 14.4 × 10⁻²⁰ ಡಿವೈಡೆಡ್ ಬೈ 144, ಹೌದಾ. ಇದು 144 ಏನಾಗ್ತೈತೆ ಅಂದರೆ ಮೇಲೆ ಶಿಫ್ಟ್ ಆದರೆ ಏನಾಗ್ತದ್ರಿ ಪ್ಲಸ್ 4 ಆಗ್ತೈತಿ. 10⁻⁴ - 4 ನ್ಯೂಮರೇಟರ್ನಲ್ಲಿ ಬರೆದ್ರೆ ಪ್ಲಸ್ 4 ಆಗ್ತದೆ. 144 ಇದು ಡೆಸಿಮಲ್ನ ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಇಲ್ಲಿ 10⁻⁴ ಆಗ್ತೈತೆ. 144 ಕ್ಯಾನ್ಸಲ್, ಹೌದಾ. ಮತ್ತೇನಾಗುತ್ತೆ 10 ಕ್ಯಾನ್ಸಲ್ ಅಂದರೆ ಇಲ್ಲಿ 1 ಉಳಿತರಿ ಪವರ್ ಏನಾಗ್ತದೆ ಇಲ್ಲಿ 1 ಉಳಿತೈತಿ. ಯಾಕಂದರೆ ಇಲ್ಲಿ 10⁻⁴ ಕ್ಯಾನ್ಸಲ್ ಅಂದರೆ 1 ಉಳಿತೈತಿ. ಅದಕ್ಕೆ ಏನು ಬರ್ತೀವಿ ಅಂದರೆ ಈ ಸರ್ಫೇಸ್ ರಿಮೈನಿಂಗ್ 10⁻⁴ × 10⁴ ಈಕ್ವಲ್ಸ್ ಟು 10⁴ + 1 5 ನ್ಯೂಟನ್ ಪರ್ ಕೂಲಂ. ದಿಸ್ ಈಸ್ ದ ಆನ್ಸರ್. ಇದರಲ್ಲಿ ಪಾರ್ಟ್ ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಕ್ಯಾಲ್ಕುಲೇಟ್ ಮಾಡ್ತಾರಂದರೆ ಎಟ್ ಎ ಪಾಯಿಂಟ್ 18 cm ಫ್ರಮ್ ದ ಸೆಂಟ್ರ್ ಆಫ್ ದ ಸ್ಪಿಯರ್ ಅಂತೇಳಿ ಐತಿ. ಅಂದರೆ ಇಲ್ಲಿ ಸೆಂಟ್ರ್ ಆಫ್ ದ ಸ್ಪಿಯರ್ನಿಂದ ಸರ್ಫೇಸಿಗೆ ಎಷ್ಟೈತೆ ರೀ 18 cm ಐತಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಮಾಡ್ತೀರಿ ಅಂದರೆ ಸೇಮ್ ಫಾರ್ಮುಲಾ, ಈಕ್ವಲ್ಸ್ ಟು ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ಅಂದರೆ 9 × 10⁻⁹, ಚಾರ್ಜ್ ಅಂದರೆ 1.6 × 10⁻⁷ ಕೂಲಂ ಡಿವೈಡೆಡ್ ಬೈ ಆರ್ ಅಂದರೆ 18 × 10⁻²⁰ ಹೌದ್ರಿ. ನೆಕ್ಸ್ಟ್ ನೋಡ್ರಿ ಇದು ಏನಾಗ್ತೈತೆ ಅಂದರೆ ಈಕ್ವಲ್ಸ್ ಟು 9 × 1.6 ಅಂದರೆ ಎಷ್ಟು ಬರ್ತದೆ 14.4 × 10⁻⁴ ಬೇಸ್ ಇಸ್ ಸೇಮ್, 9 − 7 = 2 ಡಿವೈಡೆಡ್ ಬೈ 18 ಇಂಟು
18 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 4, 2 ಟು ಅಂದರೆ ಮೈನಸ್ 4. ನೆಕ್ಸ್ಟ್ ನೋಡ್ರಿ, ಇ ಈಕ್ವಲ್ಸ್ ಟು 14.4 ಇಂಟು 10 ಟು ದಿ 14.4 ಇಂಟು 10 ಟು ದಿ ಪವರ್ ಆಫ್ ಎಷ್ಟೈತ್ರಿ, 2 ಡಿವೈಡೆಡ್ ಬೈ, ಹೌದಾ. ಇಲ್ಲಿ ಇನ್ನೊಂದು ಏನಂದರೆ 18 ಸ್ಕ್ವೇರ್ ಮಾಡ್ಕೊರಿ, 18 ಸ್ಕ್ವೇರ್ ಮಾಡಿದರೆ ಎಷ್ಟಾಗ್ತೈತೆ ಅಂದರೆ 324 ಆಗ್ತೈತಿ. 18 ಸ್ಕ್ವೇರ್ ಮಾಡಿದರೆ 324, ಹೌದಾ. ಈಗ ಇಲ್ಲಿ ಡೆಸಿಮಲ್ನ ಕ್ಯಾನ್ಸಲ್ ಮಾಡಿದರೆ 10^1 ಬರುತ್ತೆ. 10^1 10^1 ಕ್ಯಾನ್ಸಲ್ ಆದರೆ ಎಷ್ಟು ಉಳಿತದೆ ಇಲ್ಲಿ, 10^1 ಉಳಿತೈತಿ. ಇಲ್ಲಿ 14.4 ಆಯಿತು, 14.4 ಇಂಟು 10^1 ಉಳಿ, 10^1 ಅಂದರೆ 10, 14 ಅಲ್ಲ 144, ಯಾಕಂದರೆ ಡೆಸಿಮಲ್ ಕ್ಯಾನ್ಸಲ್ ಮಾಡಿರ್ತೀವಿ. 144 ಇಂಟು 10 ಅಂದರೆ 1440 ಡಿವೈಡೆಡ್ ಬೈ 324 ಇಂಟು 10^-4 ಮೇಲೆ ಹೋದರೆ +4, ಹೌದಿಲ್ಲರಿ. ಇದು ಕ್ಯಾನ್ಸಲೇಷನ್ ಮಾಡಿರಿ, ಎರಡು ಡಿವೈಡ್ ಮಾಡಿದರೆ ಎಷ್ಟಾಗ್ತೈತೆ ಅಂದರೆ 4.4 ಇಂಟು 10^4 ನ್ಯೂಟನ್ ಪರ್ ಕೂಲಂ. ದಿಸ್ ಈಸ್ ದ ಆನ್ಸರ್.